ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ನಾನು ಶೈಲಮಯ್ಯ, ಇವತ್ತಿನ ಹೊಸ ರುಚಿಯೊಂದಿಗೆ. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ತುಂಬಾ ಸಿಗ್ತದೆ. ಅದರಲ್ಲಿ ನಾನಿವತ್ತು ಉತ್ತರ ಕರ್ನಾಟಕದಲ್ಲಿ ಮಾಡುವಂತಹ ಒಂದು ವಿಭಿನ್ನವಾದ ಅಪ್ಪೆ ಸಾರನ್ನು ಮಾಡ್ತಾ ಇದ್ದೇನೆ. ಇದನ್ನು ನಮ್ಮ ಊರಿನಲ್ಲಿ ಊಟದಲ್ಲಿ ಸ್ವೀಟ್ಗಳನ್ನೆಲ್ಲ ಹಾಕಿದ ನಂತರ ಬಾಯಿ ರುಚಿಗೋಸ್ಕರ ಸ್ವಲ್ಪ ದಪ್ಪವಾಗಿ ಮಾಡಿ ಬಳಸ್ತಾರೆ. ಅದನ್ನೇ ಸ್ವಲ್ಪ ನೀರು ಮಾಡಿದರೆ ಅದನ್ನು ಲೋಟದಲ್ಲಿ ಹಾಕಿ ಕೂಡ ಕುಡಿಬೋದು, ತುಂಬಾ ರುಚಿಯಾಗಿರ್ತದೆ. ಇದೇ ಸಾರನ್ನು ನಾನು ಮೊದಲೇ ನನ್ನ ವಿಡಿಯೋ ಮಾಡಿ ಹಾಕಿದ್ದೆ, ಅದರ ಲಿಂಕನ್ನು ಕೂಡ ನೀವು ನೋಡಬಹುದು. ಬನ್ನಿ, ಇವತ್ತು ಉತ್ತರ ಕರ್ನಾಟಕದ ಅಪ್ಪೆ ಸಾರನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ನೋಡೋಣ.